ಏನು ನರಸಿಂಹನ್ ಮುಖಕ್ಕೆ ಮಸಿ ಬಳಿಬೇಕು, ಅವ್ರ ಮನೆಯವ್ರ ಅವಮಾನ ಆಗ್ಬೇಕು, ಅದೇ ತಾನೇ ನಿಮ್ಗೆ ಬೇಕಾಗಿರೋದು? ಅದಕ್ಕೆ ನೀನೇನು ಮಾಡ್ತೀಯ? ನಾನ್ ಪ್ರಣತಿನ ಮದ್ವೆ ಆಗ್ತೀನಿ. ನಾನ್ ಹೇಳ್ದಾಗ ಮಾಡ್ತೀಯ? ಏನ್ ಮಾಡ್ಬೇಕು? ನಾವಿಬ್ರು ಓಡೋಗೋಣ. ಯಾಕೆ ಪ್ರಣತಿ, ಏನ್ ಯೋಚನೆ ಮಾಡ್ತಾ ಇದೀಯ? ನನ್ ಜೊತೆ ಬರೋಕ್ ಇಷ್ಟ ಇಲ್ವಾ ನಿನ್ಗೆ? ಹಾಗಲ್ಲ, ಇಷ್ಟ ದಿನ ನೀನ್ ಕೇಳ್ತಾ ಇದೆಯಲ್ಲ ನನ್ನ ಇಷ್ಟ ಪಡ್ತಾ ಇದೀಯ, ನನ್ನ ಲವ್ ಮಾಡ್ತಾ ಇದೀಯ ಹೇಳು ರಾಕಿ ಅಂತ. ಇವತ್ತು ಮನಸ್ಫೂರ್ತಿಯಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ನಾನು ನಿನ್ನೇ ಲವ್ ಮಾಡ್ತಾ ಇದೀನಿ, ನಿನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ನಿನಗ್ ನನ್ ಜೊತೆ ಬಾಳೋಕ್ ಇಷ್ಟನಾ? ಆದ್ರೆ ಮನೇಲಿ ಮದ್ವೆ ಫಿಕ್ಸ್ ಮಾಡಿದಾರೆ ರಾಕಿ. ಮದ್ವೆ ಫಿಕ್ಸ್ ಆಗಿದೆ ಸರಿ, ಆದ್ರೆ ಇನ್ನೂ ಮದ್ವೆ ಆಗಿಲ್ಲ ತಾನೆ? ನಿಮ್ಮ ಅಪ್ಪ ಅಮ್ಮ ಯಾರು ನನ್ ಜೊತೆ ನಿನ್ನ ಮದ್ವೆ ಮಾಡ್ಕೊಡಕ್ ಒಪ್ಕೊಳ್ಳಲ್ಲ ಪ್ರಣತಿ, ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಇಲ್ಲ, ಲಕ್ಕಿ ಅಣ್ಣಂಗೆ ಹೇಳಿದೀನಿ ನಾನು, ಅವ್ರ ಏನಾದ್ರೂ ಒಂದ್ ಮಾಡೇ ಮಾಡ್ತಾರೆ. ನಿಮ್ ಲಕ್ಕಿ ಅಣ್ಣ ಮನೆಯವ್ರನ್ನೆಲ್ಲರೂ ಎದುರಾಕೊಂಡು ನಮಗ್ ಸಪೋರ್ಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ಯಾ ಪ್ರಣತಿ? ನಿಜವಾಗ್ಲೂ ಮಾಡಲ್ಲ. ನಿನ್ ಮನ್ಸು ಬದಲಾಯಿಸಿ ನಿಮ್ ಅಪ್ಪ ಅಮ್ಮ ನೋಡಿರೋ ಹುಡುಗನ್ ಜೊತೆನೆ ನಿನ್ ಮದ್ವೆ ಮಾಡಿಸ್ತಾರೆ. ಹೇಳು ಪ್ರಣತಿ, ನನ್ಗೆ ಮುಂದೆನೆ ನಿನ್ ಬೇರೆಯವನ್ನ ಮದುವೆ ಆದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಲ? ಬೇರೆಯವನ್ಗೆ ಹೆಂಡತಿ ಆದ್ರೆ ನನಗೆ ಸಹಿಸ್ಕೊಳಕ್ ಆಗುತ್ತಾ ಹೇಳು ಪ್ರಣತಿ. ಇಲ್ಲ, ಆತರ ಆದ್ರೆ ನಾನಂತೂ ಬದುಕಿರಲ್ಲ. ನಾನ್ ಸಾಯೋದ್ ನಿನ್ಗೆ ಇಷ್ಟನಾ? ಹಾಗಿದ್ರೆ ಒಪ್ಕೋ, ನನ್ ಜೊತೆ ಬರ್ತೀನಂತ ಹೇಳು ಪ್ರಣತಿ. ನಾವಿಬ್ರು ಇಲ್ಲಿಂದ ದೂರ ಹೋಗಿ ಚೆನ್ನಾಗಿರೋಣ. ಇಷ್ಟು ಹೇಳಿದ ಮೇಲೂ ನನ್ ಮೇಲೆ ನಿನಗೆ ನಂಬಿಕೆ ಬರ್ಲಿಲ್ಲ ಅಲ್ಲ? ಇದೇ ರಾಕಿ, ಹಾಗಿದ್ರೆ ನನ್ ಜೊತೆಗ್ ಬರ್ತೀಯ ಅಲ್ವಾ? ಏನ್ ಬಂದಿದ್ದು? ನಿನ್ ಕಣ್ಣೀರ್ಗೆಲ್ಲ ನಾನು ಬಗ್ಗಲ್ಲ. ಜಗ್ಳಕ್ ನಿಂತ್ರೆ ನಂದು ನಿನ್ಕಿಂತ ದೊಡ್ಡ ಬಾಯಿ. ನಾನು ತೀರ್ಮಾನ ಮಾಡಾಯ್ತು, ಅದನ್ನ ಯಾರ ಕೈಯಲ್ಲೂ ಬದಲಾಯಿಸಕ್ಕಾಗಲ್ಲ. ನೀನೇ ಬಂದು ಹಸೆ ಮನೆ ಮೇಲೆ ಕೂತಿದ್ರೆ ಸರಿ, ಇಲ್ದಿದ್ರೆ ಎಳ್ಕೊಂಡು ಹೋಗಿ ಕುಡಿಸ್ತೀನಿ. ನಾನು ನಿಮ್ಮಮ್ಮ ಗೊತ್ತಲ್ಲ? ಇಲ್ಲ ಅಮ್ಮ, ನನ್ಗೆ ಒಪ್ಪಿಗೆ ಇದೆ. ಏನಂದೆ?
ನಾನು ನೀವು ತೋರಿಸಿರೋ ಹುಡುಗನ ಮದ್ವೆ ಆಗ್ತೀನಿ. ಅಯ್ಯೋ ನನ್ ಬಂಗಾರಿ, ಈ ಮಾತು ಹೇಳೋದಿಕ್ಕೆ ಯಾಕೆ ಮುಖ ಗಂಟ ಹಾಕೊಂಡಿದ್ಯಾ? ನನ್ನ ನಗ್ತ ಹೇಳ್ಬಾರ್ದ? ಇದೆಲ್ಲ ನಾನು ಮಾಡ್ತಾ ಇರೋದು ನಿನಗೋಸ್ರ ತಾನೆ. ನೀನು ಹುಡುಗನ ನೋಡಿದ ತಕ್ಷಣನೇ ಒಪ್ಕೋತಾ ಇದೆ. ಸದ್ಯ ಈಗಾದರೂ ಒಪ್ಕೊಂಡಿಯಲ್ಲ, ನನಗೆ ಅಷ್ಟೇ ಸಾಕು. ಹ್ಞೂ ಅಮ್ಮ, ನಾನೇ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ, ಸಾರಿ. ಅಮ್ಮ ನಾಳೆ ಹಾಕೊಳ್ಳೋದಕ್ಕೆ ಸೀರೆ ಒಡವೆ ಬೀರುನಲ್ಲಿ ಸೀರೆ ಒಡವೆ ಎಲ್ಲ ಇದೆ. ನಿನಗೆ ಏನೇನು ಬೇಕೋ ಎಲ್ಲ ತಗೊಂಡೋಗಿ ರೆಡಿ ಆಗು. ಅಮ್ಮ ನಂಗೆ ಆಶೀರ್ವಾದ ಮಾಡ್ತೀಯ? ಯಾಕಮ್ಮ, ಮದುವೆ ಆಗ್ತಿದೆ, ನನ್ನ ಮೇಲೆ ತಾಯಿ ಆಶೀರ್ವಾದ ಬೇಕಲ್ವ ಅಮ್ಮ? ಅಯ್ಯೋ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರತ್ತೆ. ಏನೋ ನಿನ್ನ ಇಷ್ಟ. ನೀನು ಇಷ್ಟಪಟ್ಟಿದ್ದೆಲ್ಲ ನಿನಗೆ ಸಿಗಲಿ, ನಿನ್ನ ಬಾಳು ಬಂಗಾರ ಆಗಲಿ. ಅಮ್ಮ ನಿನ್ನ ಆಶೀರ್ವಾದ ಬಂದಿದ್ರೆ ಸಾಕಮ್ಮ, ಹೇಗೋ ಚೆನ್ನಾಗಿರ್ತೀನಿ. ಹೇಗೋ ಯಾಕಿರ್ತೀಯ? ನೀನು ನನ್ನ ಮಗಳು, ರಾಣಿ ರಾಣಿ ತರ ಇರ್ಬೇಕು. ಅಮ್ಮ ನಾಳೆಗೆ, ನಾಳೆ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕಮ್ಮ. ಎಲ್ಲ ರೆಡಿ ಆಗಿದೆ ಅಮ್ಮ. ಅಮ್ಮಂಗೆ ಮೋಸ ಮಾಡ್ದೆ ಅನ್ನಿಸ್ತಿದೆ, ತುಂಬಾ ಬೇಜಾರಾಗ್ತಿದೆ, ಅದ್ರ ಜೊತೆಗೆ ಭಯನೂ ಆಗ್ತಿದೆ. ಭಯ ಯಾಕೆ ಪ್ರಣತಿ? ನಿನ್ ಪ್ರೀತಿ ಮೇಲೆ ನಿನ್ ನಂಬಿಕೆ ಇದೆ ತಾನೆ? ನಿನ್ ಪ್ರೀತಿ ಸತ್ಯ ಅನ್ನೋದು ನಿನಗೆ ಗೊತ್ತಿದೆ ತಾನೆ? ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನೇನ್ ಮಾಡಕ್ಕಾಗುತ್ತೆ? ಆದ್ರೂ ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ನಾವು ಓಡೋಗಿ ಮದ್ವೆ ಆಗಿದ್ದೀವಿ ಅಂತ ನಮ್ ಜೊತೆ ಮಾತಾಡದೇ ಇರ್ಬೋದು, ಅಥವಾ ಎದುರುಗಡೆ ಸಿಕ್ಕರು ಬೈಬೋದು, ಆದ್ರೆ ಅದೇ ಪರ್ಮನೆಂಟ್ ಅಲ್ಲ. ಸ್ವಲ್ಪ ದಿನ ಆದ್ಮೇಲೆ ಅವರೇ ಒಪ್ಕೊಂತಾರೆ. ಎಲ್ಲ ಹೋಸ್ಟೆಲ್ ನಾವು ನೋಡಿಲ್ವಾ? ಏನೋ ನೀನು ಹೇಳ್ದಾಗೆ ನಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಖಂಡಿತ ಆಗುತ್ತೆ ಪ್ರಣತಿ. ಏನು ಇಷ್ಟೊಂದು ಒಡವೆ ಕಳಿಸ್ಕೊಂಬಂದ್ಯಾ? ಮತ್ತೆ ನಮ್ಮ ಹೊಸ ಜೀವನಕ್ಕೆ ಬೇಕಲ್ವಾ? ಪುರೋಹಿತ್ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ನಾಳೆ ಬೆಳಿಗ್ಗೆ ಶಿವನ್ ದೇವಸ್ಥಾನದಲ್ಲಿ ನಮ್ಮಿಬ್ರು ಮದುವೆ. ನಾಳೆ ಬೆಳಗ್ಗೆನಾ? ಹ್ಞೂ ಪ್ರಣತಿ, ತಡ ಮಾಡೋದು ಬೇಡ, ಮರಿಬೇಡ. ನಾಳೆ ಬೆಳಿಗ್ಗೆ 8 ಗಂಟೆಗೆ ರೆಡಿ ಇರು. ನನ್ನ ಮದ್ವೆ ಸೀರೆಗಳು ಮತ್ತೆ ಒಡವೆಗಳಿದೆ, ಇದನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗು. ಆಮೇಲೆ ಪೂಜಾರಿನ ಕರೆಸ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊ ಆಯ್ತಾ? ನೀನು? ನಾನು ಇವಾಗ ನಿನ್ ಜೊತೆ ಬಂದ್ರೆ ಡೌಟ್ ಬರಲ್ಲ ರಾಕಿ, ಹೋಗಿರ್ ನೀನು, ಹಾಫ್ ಅನ್ ಅವರ್ ಬಿಟ್ಕೊಂಡು ಬರ್ತೀರಿ. ರಂಗೋಲಿ ಪುಡಿ ಎಲ್ಲಿಟ್ಟ? ಅಪ್ಪ ಈ ಪ್ರಣತಿ ರಾಕಿ ಮದ್ವೆಗೆ ನಾವುಗಳೇನ ಗೆಸ್ಟ್? ಮದ್ವೆ ಆದ್ರೆ ಅಲ್ವಾ ನಾವುಗಳು ಗೆಸ್ಟ್ ಆಗಕ್ಕೆ? ಹಂಗಾದ್ರೆ ಅವ್ರ ಮದ್ವೆ ನಡೆಯಲ್ವಾ? ಮದ್ವೆ ಗೊತ್ತ ಮಾಡ್ದವ್ರು ನಾವು,
ನಮಗ ಹಾಳು ಮಾಡಕ್ ಬರಲ್ವಾ? ಮದ್ವೆಗೆ ಕರೆದು ಅದನ್ನ ಮುರಿದು ಊರವ್ರ ಮುಂದೆ ಅವಮಾನ ಮಾಡೋದೆ ನಮ್ ಪ್ಲಾನ್ ಅಲ್ವೇನಾ? ಇದ್ರಿಂದ ರಾಕಿ ಮತ್ತೆ ಅವ್ರ ಕಡೆಯವ್ರಿಗೆ ಉರ್ದೋಗುತ್ತೆ, ನಮ್ಮಿಂದ ಬೀಳ್ತಾರೆ. ಇನ್ಮೇಲ್ ಶಿಕಾರಿ ಶುರು. ಮತ್ತಿನ್ನಾಗ ತಡ ನಡೀರಿ ಶಿಕಾರಿಗೆ, ಬೇಟೆ ಮಿಸ್ ಆಗ್ಬಿಡುತ್ತೆ. ಬೇಟೆ ನಮ್ದೇನಾ? ತ ಗಾಡಿ ಅಕ್ಕ ಎಲ್ಲ ಹೊರಟೆ. ಅದು ಕವಿತಾ ದೇವಸ್ಥಾನ ಕೊಡ್ತಿದೆ. ಅಲ್ಲ ಕಣೆ, ನೀನ್ ನೋಡೋ ಗಂಡನವ್ರು ಬರ್ತಿದಾರೆ, ಇವಾಗೇನ್ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಹೊಸ ಜೀವನ ಸ್ಟಾರ್ಟ್ ಆಗ್ತಿದೆ ಕವಿತಾ, ಅದಕ್ಕೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳ್ಳೋ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹೌದಾ ಹೀರೋ? ನಾನು ನಿನ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕೋತೀನಿ ಆಯ್ತಾ? ಅಯ್ಯೋ ಬೇಡ ಬೇಡ ಕವಿತಾ, ನಾನು ಒಬ್ಳೇ ಹೋಗ್ತೀನಿ, ಆಮೇಲೆ ನಾನು ಹೋಗ್ತಿರೋದು ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಆಯ್ತಾ? ಬೇಗ ಬಂದ್ಬಿಡ್ತೀನಿ. ಬೇಗ ಬರ್ತೀಯ ತಾನೆ? ಬೇಗ ಬಂದ್ಬಿಡ್ತೀನಿ ಆಯ್ತಾ, ಯಾರಿಗೂ ಹೇಳ್ಬಾರ್ದು. ಏನೋ ಸುಬ್ಬಾ, ಆಗ್ಲೇ ಬಂದ್ಯಾ? ಆಗ್ಲೇನೆ ಬಂದೆ, ದರ್ಶನನೂ ಆಗೋಯ್ತು. ನೀನ್ ಯಾಕೆ ಇಷ್ಟೊಂದು ಲೇಟು? ಮನೇಲಿ ಸ್ವಲ್ಪ ಕೆಲ್ಸ ಇತ್ತು ಕಣ. ಅಮ್ಮ ಹೇಗಿದ್ದಾಳೆ? ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಒಳ್ಳೆ ಸೀರಿಯಲ್ ಅತ್ತೆ ತರ ಆಗಿದ್ದಾರೆ. ಅತ್ತಿಗೆ ಅಂತೂ ಈಗ ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು. ಅತ್ತಿಗೆ ಬಗ್ಗೆ ಮಾತಾಡ್ಬೇಡ ನೀನು, ಬದ್ಲಾಗ್ತಾರ ಬಿಡೆ. ಆದ್ರೆಷ್ಟು ಬಿಟ್ರೆಷ್ಟು, ಅವ್ರ ಬಗ್ಗೆ ಯಾವ ಸುದ್ದಿನೂ ನಂಗೆ ಕೇಳಕ್ ಇಷ್ಟ ಇಲ್ಲ ಕಣ. ಸರಿ ಬಿಡು, ಅಮ್ಮ ಪ್ರಣತಿ ಕೊಡ್ಬೇಕು ಅಂತ ಮಡ್ಲಕ್ಕಿ ಮತ್ತೆ ಸೀರೆ ಕೊಟ್ಟು ಕಳ್ಸಿದ್ದಾರೆ, ತಗೋ. ನೋಡು ಅಮ್ಮ, ಬೀಗ್ರಾಗಿ ಮಾಡ್ಬೇಕಾಗಿರೋ ಕೆಲ್ಸನ ನಾವಿಬ್ರು ಕದ್ದು ಮುಚ್ಚಿ ಮಾಡೋ ತರ ಆಗಿದೆ, ಎಲ್ಲ ಕುಳ್ಳತ್ಗೆಯಿಂದಾನೆ. ನೋಡ್ ನೋಡು, ಅವ್ರ ಬಗ್ಗೆ ಮಾತಾಡ್ಬೇಡ ಅಂತಾನು ನೀನೇ ಹೇಳ್ತಿದ್ಯಾ, ನೀನೇ ಮಾತಾಡ್ತಿದ್ಯಾ. ಸರಿ ಕಣೋ, ಮಾತಾಡೋದಿಲ್ಲ. ಸರಿ ಬಿಡು, ಅಮ್ಮ ಇದ್ರಲ್ಲಿ ಕಾಯಿ ಕೊಟ್ಟು ಕಳ್ಸಿದ್ದಾರೆ, ಪೂಜೆ ಮಾಡಿಸಿ ನಿನ್ಗೊಂದು ಹೋಳು ಕೊಡ್ಬೇಕಂತೆ. ಹೌದಾ? ಹಾಗಿದ್ರೆ ನಡಿ, ಪೂಜೆ ಮಾಡಿಸ್ಕೊಂಬರೋಣ ಬಾ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು, ಅಕಸ್ಮಾತ್ ಮನ್ಸೇನಾದ್ರೂ ಬದಲಾಯಿಸ್ಕೊಂಡ್ಲ? ಬಂದಿಯಲ್ಲ, ಇಷ್ಟೊತ್ತಾದ್ರೂ ಬರ್ದಿರೋದು ನೋಡಿ ನೀನೆಲ್ಲೋ ಮನಸ್ಸು ಚೇಂಜ್ ಮಾಡ್ಕೊಂಡೆ ಅನ್ಕೊಂಡೆ. ಅದ್ಯಾರ ಕೈಲಿಂದ ಬದಲಾಯಿಸಕ್ಕಾಗಲ್ಲ ರಾಕಿ, ಯಾಕಂದ್ರೆ ನಮ್ಮ ಪ್ರೀತಿನಲ್ಲಿ ಸತ್ಯ ಇದೆ. ನನ್ಗೆ ಗೊತ್ತು ಪ್ರಣತಿ, ನಾನಿವತ್ತು ಹೇಗೆ ಕಾಣಿಸ್ತಾ ಇದ್ದೀನಿ? ಏನೋ ಗೊತ್ತಾಗ್ತಿಲ್ಲ, ಮನೆಯವರೆಲ್ಲರೂ ಬಿಟ್ಟು ಬರೋದು ತುಂಬ ಬೇಜಾರಾಗ್ತಿದೆ. ಸಮಾಧಾನ ಮಾಡ್ಕೊ ಪ್ರಣತಿ, ಬೇಜಾರ್ಗಿಂತ ಹೆಚ್ಚಾಗಿ ಇವತ್ತಿನ ನಾವು ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ, ಅದಕ್ಕೆ ಖುಷಿ ಪಡು. ಪ್ರಣತಿ ಅಲ್ಲಿ ಹಿಂದೆ ರೂಮ್ ಇದೆ, ಬೇಗ ಹೋಗಿ ರೆಡಿ ಆಗ್ಬಿಡ್ಬಾ. ಪುರೋಹಿತರು ಅದನ್ನೆಲ್ಲ ನಾನು ನೋಡ್ಕೋತೀನಿ, ಎಲ್ಲ ರೆಡಿ ಆಗ್ತದೆ, ಮದುವೆಗೆ ನೀನೇನು ತಲೆ ಕೆಡಿಸ್ಕೊಬೇಡ, ಬೇಗೋಗು. ಇವಕ್ಕ ಇನ್ನ ಬಂದೇ ಇಲ್ಲ, ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು, ದೊಡಮ್ಮ ಕೇಳಿದ್ರೆ ನಾನೇನ್ ಹೇಳಿ? ಸುಟ್ಟು ಬೆಕ್ತರ ಓಡಾಡ್ತಿದ್ಯಲ್ಲ. ಅದು ದೊಡಮ್ಮ, ಗಂಡಿನ ಕಡೆಯವ್ರು ಬರ್ತಾರೆ ಅಂದ್ರಲ್ಲ, ಅದಕ್ಕೆ ನೋಡ್ತಾ ಇದೆ. ಅದಕ್ಕೆ ಸ್ವಲ್ಪ ಗಾಬರಿ. ಪ್ರಣತಿ ಮದ್ವೆ ಹೆಣ್ಣು, ಅವಳು ಗಾಬರಿ ಇರ್ಬೇಕು.
ಇಲ್ಲ ಅವಳ ತಾಯಿ ನಾನು, ನನಗೆ ಗಾಬರಿ ಇರಬೇಕು, ನಿನ್ಗೆ ಯಾಕೆ? ಅದು ಸರಿ, ಪ್ರಣತಿ ರೆಡಿ ಅಲ್ಲ? ಹೌದಮ್ಮ ರೆಡಿ ಆಗ್ತದಾಳೆ. ನಿನ್ನೆ ರಾತ್ರಿನೇ ಬಂದು ಸೀರೆ ಒಡವೆ ಎಲ್ಲ ತಗೊಂಡೋದ್ಲು. ರಾತ್ರಿ ಎಲ್ಲ ಅದ್ರ ಬಗ್ಗೆ ಕನಸು ಕಾಣ್ತಾ ಇರ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಮೇಕಪ್ ಶುರು ಮಾಡ್ಕೊಂಡಿರ್ತಾಳೆ. ನೀವ್ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಗಂಟು ಗಟ್ಟಲೆ ತಗೋತೀರ, ನಾವು ಏನೋ ಒಂದು ಸುತ್ಕೊಂಡು ಇರೋದನ್ನ ನೇತಾಕೊಂಡು ಬಂದ್ಬಿಡ್ತೀವಿ. ಈಗ್ನವ್ರು ಹಣೆಗಿರೋ ಬೊಟ್ಟಿಂದ ಕಾಲು ಉಗುರು ಬಣ್ಣ ತನಕ ಮ್ಯಾಚಿಂಗ್ ಇರ್ಬೇಕು. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ನೋಡಕ್ಕೆ ಚೆನ್ನಾಗಿರ್ತಾರೆ. ನಾನು ಹೋಗಿ ನೋಡ್ತೀನಿ ಅವ್ಳು ರೆಡಿ ಆಗಿದ್ದಾಳ ಅಂತ. ದೊಡಮ್ಮ ನೀವಿರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅದು ನನ್ನ ಅಡುಗೆ ಮನೇಲಿ ಏನೇನು ಮಾಡಿದ್ದೀನಿ ಅದು ಕರೆಕ್ಟ್ ಆಗಿದೆಯೋ ನೋಡ್ಬಿಡಿ, ಆಯ್ತಾ? ಸರಿ, ಬೇಗ ಬಾ. ಮತ್ತೆ ಭಾವ ಹೊಸ ಬೈಕ್ ಎಲ್ಲ ತಗೊಂಡಿದಾರಂತೆ. ಅವ್ರು ತಗೊಂಡಿದ್ದಲ್ಲ ಕಣೋ, ಮಾವ ಕೊಡ್ಸಿದ್ದು. ಇತ್ತಕ್ಕ ನಾನ್ ನಿಮ್ಮೂರ ಚಂದ್ರ. ಏನು ಒಳ್ಳೆ ಗೊತ್ತಿಲ್ದಿರೋರ್ ತರ ಪರಿಚಯ ಮಾಡ್ಕೊಂತ ಇದ್ಯಾ? ನಿನ್ ಗೊತ್ತು ಸುಬ್ಬು, ಅಕ್ಕಂಗ್ ಗೊತ್ತಿರ್ಬೇಕಲ್ಲ. ಅಯ್ಯೋ ನನ್ಗೂ ಗೊತ್ತು, ವಿಷಯ ಏನಂತ ಹೇಳು. ನಂಜುಣ್ಣಪ್ಪ ಅವ್ರ ಮಗ ಅವ್ರ ಗ್ಯಾಂಗು ರಾಘುಳ್ ಹತ್ರ ತೋಟದ ಮನೆ ಸೇರ್ಕೊಂಡಿದಾರಕ್ಕ. ನಿನಗೆ ಹೆಂಗ್ ಗೊತ್ತಾಯ್ತು? ಹಸುಗಳ ತರಕ್ ಹೋದಾಗ ನೋಡ್ದೆ, ಲಕ್ಕಣ್ಣಿಗೆ ಹೇಳ್ಬಿಡಿ. ಅಕ್ಕ ಭಾವ ನಂಜುಂಡಪ್ಪನ ಹುಡುಕ್ತಾ ಇದಾರಲ್ವಾ, ವಿಷಯ ಹೇಳ್ಬಿಡು. ವಿಷಯ ಹೇಳೋದ? ನಂಜುಂಡಪ್ಪ ಏನಾದ್ರೂ ಸಿಕ್ಕಿದ್ರೆ ಲಕ್ಕಿಯವ್ರ ಅವ್ರನ್ನ ಕೊಂದೇ ಬಿಡ್ತಾರೆ. ಕೊಲ್ಲೋ ಕ್ರೂರಿ ಏನಲ್ಲ ಕಣೆ, ನರಸಿಂಹಣ್ಣನ ಮೇಲೆ ಕೈ ಮಾಡಿದಾಗ ಕೋಪ ಬಂದಿದೆ, ಕೋಪದಲ್ಲಿ ನಾಲ್ಕೈದು ಮಾತು ಬೈದಿದ್ದಾರೆ. ನೀನ್ ಫೋನ್ ಮಾಡಿ ಹೇಳ್ಬಿಡು. ಅವ್ರ ಸಿಟ್ಟು ಬಗ್ಗೆ ನಿಂಗೆ ಗೊತ್ತಿಲ್ಲ ಸುಬ್ಬ, ಏನ್ ಮಾಡೋದಕ್ಕೆ ಯೋಚಿಸೋದಿಲ್ಲ ಅವರು. ನನ್ಗೆ ಯಾಕೋ ನಿನ್ ವಿಷಯ ತಿಳಿಸೋದೆ ಒಳ್ಳೇದು ಅನಿಸ್ತಾ ಇದೆ, ನಿನ್ನಿಷ್ಟ. ಓಹೋಹೋ, ಏನೇ ಬೆಳ್ಬೆಳಿಗೆ ಫ್ರೆಶ್ ಜ್ಯೂಸ್ ಮಾಡಿದ್ಯಾ, ಸಕ್ಕರೆ ಜಾಸ್ತಿ ಹಾಕಿದ್ದೆ ತಾನೆ? ಸುಮ್ನಿರೋಣ, ದೊಡಮ್ಮ ಬೈತಾರೆ. ಜ್ಯೂಸ್ ಮಾಡಿದ್ರೆ ಕುಡಿಯಕ್ ತಾನೆ? ಆದ್ರೆ ಅದ್ ಮಾಡಿರೋದ್ ನಮ್ಗಲ್ಲ. ಮತ್ತಿನ ಯಾರಿಗೆ? ಮನೆಗೆ ಗೆಸ್ಟ್ ಬರ್ತಾ ಇದಾರೆ. ಗೆಸ್ಟಾ? ನನಗೆ ಗೊತ್ತಿಲ್ಲ, ಯಾರಪ್ಪ ಅದು? ಏ ಲಕ್ಕಿ, ಪ್ರಣತಿ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಇವತ್ತು ಅವಳು ನಿಶ್ಚಿತಾರ್ಥ ಗೊತ್ತಿಲ್ವಾ ನಿನಗೆ? ಪ್ರಣತಿಗೆ ನಿಶ್ಚಿತಾರ್ಥನ? ಅದ್ಯಾಗೋ ಆಗ ಬಾಯ್ ಬಿಟ್ಕೊಂಡು ನೋಡ್ತೀಯಾ, ವಿಷಯ ನಿನಗೆ ಗೊತ್ತಿಲ್ವಾ? ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡಿದಾರ? ಅದಕ್ಕೆ ತಾನೇ ಇವತ್ತು ಬರ್ತಾ ಇರೋದು. ಹುಡುಗ ಹುಡುಗಿ ನೋಡ್ತಾರೆ, ಹಾಗೆ ತಾಂಬೂಲನ ಬದಲಾಯಿಸ್ಬಿಡೋಣ, ಎಂಗೇಜ್ಮೆಂಟ್ ಮುಂದೆ ಮಾಡಿದ್ರೆ ಸಾಕು ಅಂತ ಬೀಗ್ರು ಹೇಳಿದ್ದಾರೆ. ಅಮ್ಮ ಇನ್ನೂ ತಾಂಬೂಲನೇ ಬದಲಾಯಿಸಿಲ್ಲ, ಆಗ್ಲೇ ಬೀಗ್ರು ಅಂತ ಹೇಳ್ತಿದ್ದಲ್ಲಮ್ಮ. ಈ ಮಾತುಕತೆ ಎಲ್ಲ ಆಗಿದೆ ಕಣೋ, ನಾವು ಬೀಗ್ರಾದಾಗೆ. ಅಲ್ಲ ದೊಡಮ್ಮ, ಪ್ರಣತಿ ಹುಡುಗನ್ ನೋಡೇ ಇಲ್ಲ, ಅದೇನ್ ಡಿಸೈಡ್ ಮಾಡ್ತೀರಾ? ಇವತ್ ನೋಡ್ತಾಳಲ್ಲ, ಒಪ್ಕೊಳ್ದೇ ಇರೋದಕ್ಕೆ ಏನ್ ಕಾರಣ ಹೇಳು? ಹುಡುಗ ನೋಡೋದಕ್ಕೆ ಒಳ್ಳೆ ಸಿನಿಮಾ ಸ್ಟಾರ್ ತರ ಇದ್ದಾನೆ, ಓದಿದಾನೆ, ಆಸ್ತಿನೂ ಇದೆ. ಅವಳು ಹುಡುಗ ನೋಡೋಕೆ ಒಪ್ಕೊಂಡ್ಲ? ಏ ಪದೇ ಪದೇ ಅದನ್ನೇ ಕೇಳ್ತಾ ಇದೆಯಲ್ಲೋ, ಅವಳೇ ರಾತ್ರಿ ಬಂದು ಸೀರೆ ಒಡವೆ ಎಲ್ಲ ತಗೊಂಡೋದ್ಲು ಇವತ್ತು ರೆಡಿ ಆಗೋದಿಕ್ಕೆ. ಹೌದಾ? ಯಾಕೊಲಕ್ಕೆ ಯಾಕೆ ಕೇಳ್ತಾ ಇದೀಯಾ? ಅವನಿಗೆ ವಿಷಯ ಗೊತ್ತಿಲ್ವೇನೋ ಅದಕ್ಕೆ ಕೇಳ್ತಾ ಇದ್ದಾನೆ, ಅಲ್ವೇನೋ ಲಕ್ಕಿ? ಇಲ್ಲ ದೊಡ್ಡಮ್ಮ, ವಿಷಯ ಅಷ್ಟೇ ಅಲ್ಲ. ಮತ್ತಿನ್ನೇನು? ಈ ಮದುವೆಗೆ ಒಪ್ಕೊಳ್ಳೋದು ನನಗೆ ಅನುಮಾನ. ಯಾಕೆ? ಪ್ರಣತಿ ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದಾಳೆ.